रमेश जारकिहोली सीईडी प्रकरण तनिखे एसआईटि हेगलिगे वहिसलागिदे। विशेष तनिखा तंडदिंद असली नकली सीईडी तनिखे नडेयलिदे। ईगागले विशेष तनिखा तंडक्के ई ओंदु होणेयन्न नीडलागिद्दु एसआईटिगे नीडिदे। संपुट सभेयल्लि बीएसवै सरकार ई निर्धारवन्न तेगेदुकोंडिदे। सीबीआई तनिखेगे सचिव एसटी सोमशेखर केळिदरु न्यायांग तनिखे आगलि अंत हेळित्तु कांग्रेस। कांग्रेस नायक न्यायांग तनिखेगू कूड आग्रह सरकार एसआईटिगे प्रकरणवन्न वहिसिदे। एडीजीपी सौमेंद्र मुखर्जी अवर नेतृत्व में एसआईटि टीम प्रकरण तनिखेयन्न माडलिद्दु। टीम ऐदरिंद आरु अधिकारिगळ नेतृत्व में सीडि बग्गे तनिखे नडेयलिदे। सीडि दाखलेगळन्न सुपर्दिगे पडेयलिद्दारे एसआईटि अधिकारिगळु। सौमेंद्र मुखर्जी अवर नेतृत्व में ई ओंदु तंड केलसवन्न माडलिदे। ई सीडि प्रकरणद हिंदे यारिद्दारे, यार षड्यंत्र माडिद्दारे, एल्लेल्लि आ सीडियन्न तयार माडुवंत केलस माडिद्दारे, ई एल्ल विचारदल्लि ओंदु संपूर्णवागि विचारणेयन्न माडबेकु अंत हेळि ओंदु तंडवन्न एसआईटि तंडवन्न रचने माडबेकु। एडिशनल पोलीस कमिश्नर सुमेंद्र मुखर्जी अवर नेतृत्व में यह तंडवन्न रचने अंत बेंगलूरु पोलीस कमिश्नर सूचन को तनिखे माडि सरकार के वरदी कोडलु सूचन को। सीडी प्रकरणवन्न एसआईटिगे ईगागले वहिसलागिदे। आदरे एसआईटि तनिखे सीडी रहस्यवन्ने भेदिसल्वा अन्नुवंतह अनुमान इदे। सीडी बिट्टवरु सीडी हिंदिन टीम अन्न पत्ते हच्चोदष्टेना एसआईटिय केलस ईग ಹೌದು ಅಂತ ಹೇಳ್ತಾ ಇದೆ ಸರ್ಕಾರದ ಉನ್ನತ ಮೂಲಗಳು। ರಮೇಶ್ ಜಾರಕಿಹೊಳಿ ಸಿಡಿ ಬಗ್ಗೆ ಎಸ್ಐಟಿ ತನಿಕೆಯೇ ಡೌಟ್ ಅಂತ ಹೇಳಲಾಗ್ತಾ ಇದೆ। ಸಿಡಿ ಅಸಲಿಯೋ ನಕಲಿಯೋ ಅನ್ನುವಂತ ಪತ್ತೇನು ಕೂಡ ಡೌಟ್ ಅಂತೆ। ಸಿಡಿ ಬಿಟ್ಟವರು ಸಿಡಿಯ ಮೂಲ ಡೀಲ್ ಬಗ್ಗೆಯಷ್ಟೇ ಎಸ್ಐಟಿ ತನಿಕೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ। ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ। ಚಿದಾನಂದ ಪಟೇಲ್, ಈಗ ಎಸ್ಐಟಿ ತನಿಖೆಗೆ ವಹಿಸಲಾಗಿದೆ, ಸಂಪೂರ್ಣವಾಗಿ ತನಿಖೆ ನಡೆಯೋದು ಡೌಟ್, ಹಾಗಾದ್ರೆ ಈ ಪ್ರಕರಣದಲ್ಲಿ ಯಾವ ರೀತಿ ತನಿಖೆ ನಡೆಯಬಹುದು? ನವಿತಜನ, ಇದೀಗ ಸರ್ಕಾರ ಎಸ್ಐಟಿ ತನಿಖೆಗೆ ಸಿಡಿ ಪ್ರಕರಣ ವಹಿಸಿದೆ। ಆದ್ರೆ ಸಿಡಿ ಪ್ರಕರಣವನ್ನ ಆ ಸಿಡಿಯಲ್ಲಿ ಇರತಕ್ಕಂತವರು ರಮೇಶ್ ಜಾರಕಿಹೊಳಿಯ ಅಥವಾ ಅದು ಒರಿಜಿನಲ್ ಅಂತ ಬೇಕು ಅಥವಾ ಆ ಸಿಡಿಯಲ್ಲಿ ನಕಲಿ ಸಿಡಿನ ಅದು ಇವೆಲ್ಲವನ್ನ ಬಿಟ್ಟು ತನಿಖೆಯನ್ನ ಕೇವಲ ಸಿಡಿಯನ್ನ ಬಿಟ್ಟವರು ಯಾರು, ಸಿಡಿ ಯಾಕೆ ಬಿಟ್ರು, ಸಿಡಿ ಹಿಂದೆ ಇರತಕ್ಕಂತ ವ್ಯಕ್ತಿಗಳು ಯಾರು, ಮತ್ತು ಯಾವ ಸಂಘಟನೆಯವರಿದ್ದಾರೆ, ಯಾವ ಖಾಸಗಿ ಚಾನೆಲ್ನ ವ್ಯಕ್ತಿಯೊಬ್ಬರಿದ್ದಾರೆ, ಮತ್ತು ಯಾವ ರಾಜಕಾರಣಿಗಳು ಇದ್ರ ಹಿಂದೆ ಸುತ್ತ ಕೆಲಸ ಮಾಡಿದ್ದಾರೆ, ಮತ್ತು ಎಷ್ಟು ಕೋಟಿ ವ್ಯವಹಾರ ನಡೆದಿದೆ ಈ ಸಿಡಿಗಾಗಿ, ಎಷ್ಟು ಕೋಟಿ ವ್ಯವಹಾರವನ್ನು ನಡೆದಿದೆ, ಎಷ್ಟು ಕೋಟಿಯನ್ನು ಖರ್ಚು ಮಾಡಿದ್ದಾರೆ, ಮತ್ತು ಎಷ್ಟು ಕೋಟಿ ಡೀಲ್ ನಡೆದಿದೆ, ಇದರ ಸುತ್ತ ಇರತಕ್ಕಂತ ಏನು ಸಂಚಾರದ ಬಗ್ಗೆ ಮಾತ್ರ ತನಿಖೆ ನಡೆಸಲು ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸೋಮೇಂದ್ರ ಮುಖರ್ಜಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ। ಆ ಮುಖಾಂತರ ರಮೇಶ್ ಜಾರಕಿಹೊಳಿ ಅವರು ಸಿಡಿಯಲ್ಲಿ ಇದ್ದಾರಾ ಇಲ್ವಾ, ಸಿಡಿ ಫೇಕೋ ಅಥವಾ ಒರಿಜಿನಲ್ ಎಂಬುದನ್ನು ಬಿಟ್ಟು ಸಿಡಿಯ ಸುತ್ತ ಇರತಕ್ಕಂಥ ಡೀಲ್ ಇರ್ಬೋದು, ಮತ್ತು ಸಿಡಿಯನ್ನ ತಯಾರು ಮಾಡಿದವರು, ಮತ್ತು ಸಿಡಿ ತಯಾರು ಮಾಡಲಿಕ್ಕೆ ಆಗಿರ್ತಕ್ಕಂಥ ಖರ್ಚು ವೆಚ್ಚ, ಮತ್ತು ಅದರ ಹಿಂದಿರ್ತಕ್ಕಂಥ ಕಾರ್ಯವೈಖರಿ, ಮತ್ತು ಒಟ್ಟಾರೆ ಡೀಲ್ ಸಂಬಂಧಪಟ್ಟ ಹಾಗೆ ರಾಜಕಾರಣಿಗಳಿದ್ದಾರಾ ಅಥವಾ ಖಾಸಗಿ ವ್ಯಕ್ತಿಗಳಿದ್ದಾರಾ ಅಥವಾ ಸಂಘಟನೆಯೊಂದರ ವ್ಯಕ್ತಿ ಇದ್ದಾರಾ ಮತ್ತು ಖಾಸಗಿ ಚಾನೆಲ್ನ ವ್ಯಕ್ತಿಯೊಬ್ಬರಿದ್ದಾರಾ, ಈ ಈ ಸಿಡಿಯ ಹಿಂದಿರ್ತಕ್ಕಂಥ ಡೀಲ್ ಮತ್ತು ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಬಗ್ಗೆ ಮಾತ್ರ ತನಿಖೆ ಮಾಡಲು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ। ಹಾಗಾದ್ರೆ ಈಗ ಸಿಡಿಯ ಹಿಂದೆ ಯಾರಿದ್ದಾರೆ, ಯಾವ ರೀತಿಗೆ ಡೀಲ್ ಆಗಿದೆ ಅನ್ನೋದು ಎಸ್ಐಟಿ ಅವರು ನೋಡ್ಕೊಳ್ತಾರೆ। ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ದೂರು ದಾಖಲಾಗಿದೆ, ಅದನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ। ಇದರ ಅಸಲಿಯತ್ತು ನಕಲಿಯತ್ತು ಏನು ಅನ್ನೋದು ಹಾಗಾದ್ರೆ ಸ್ಟೇಷನ್ ನಲ್ಲಿ ಆ ಒಂದು ತನಿಖೆ ನಡೆಯುತ್ತಾ? ಹಾಗಾದ್ರೆ ಚಿದಾನಂದ ಪಟೇಲ್, ನವಿತಾ ಜೈನ್, ಸಿಡಿ ಒರಿಜಿನಲ್ ಅಸಲಿಯತ್ತೋ ನಕಲಿಯತ್ತೋ ಅದನ್ನು ಬಿಟ್ಟು ಸಿಡಿಯ ಹಿಂದೆ ಯಾರಿದ್ದಾರೆ, ಸಿಡಿ ಬಿಟ್ಟವರು ಯಾರು, ಸಿಡಿಯನ್ನು ಹೇಗೆ ಬಿಟ್ಟರು, ಅದರ ಹಿಂದೆ ಯಾವ ರೀತಿ ಕೆಲಸವನ್ನು ಮಾಡಿದ್ರು, ಎಷ್ಟು ದಿನಗಳ ಕೆಲಸವನ್ನು ಮಾಡಿದ್ರು, ಮತ್ತೆ ಆ ಸಿಡಿ ಯಾರೆಲ್ಲ ಕೈಗೆ ಸೇರಿತ್ತು, ಮತ್ತು ಅದರ ಹಿಂದೆ ಎಷ್ಟೆಲ್ಲ ಕೋಟಿ ರೂಪಾಯಿಗಳ ವ್ಯವಹಾರ ನಡೆಯಿತು, ಸಿಡಿ ಕೊಟ್ಟವರು, ಸಿಡಿ ಮಾಡಿದವರು, ಸಿಡಿ ಬಿಟ್ಟವರು, ಒಟ್ಟಾರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಸಂಖ್ಯೆ ಇರೋದ್ರಿಂದ, ಮತ್ತು ಅದರ ಹಿಂದೆ ಪ್ರಭಾವಿ ರಾಜಕಾರಣಿಗಳಿಂದ, ಖಾಸಗಿ ವ್ಯಕ್ತಿಗಳಿಂದ, ಒಂದು ಸಂಘಟನೆಯ ವ್ಯಕ್ತಿ ಇರೋದ್ರಿಂದ ಇಷ್ಟು ಮಾತ್ರ ತನಿಖೆ ಮಾಡಲಿಕ್ಕೆ ಗೃಹ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ। ಆ ಮುಖಾಂತರ ಇಡೀ ಸಿಡಿ ತನಿಖೆಯನ್ನು ಸಿಡಿ ಬಿಟ್ಟವರು ಮತ್ತು ಕೋಟಿ ವ್ಯವಹಾರ ನಡೆದಂತವರಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅವರನ್ನ ಪತ್ತೆ ಹಚ್ಚಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ನವಿತಾ ಜೈ। ಎಸ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ ಗೆ। ಸಿಡಿ ಪ್ರಕರಣ ಅಂತೂ ದಿನಕ್ಕೊಂದು ದಾರಿಯನ್ನ ಹಿಡಿತಾ ಇದೆ।